ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಜೋತಾವರು. ಇವತ್ತು ಇನ್ನೊಂದು ಚರ್ಚೆ, ನಮ್ಮ ಮಿತ್ರ ಅಜ್ಜಪ್ಪ ಅಥವಾ ಸಂತರಾಮ್ ಬೇಡಿ ಅವರ ಜೊತೆಗೆ. ವಿಶೇಷವಾಗಿ ಕೃಷಿಯಲ್ಲೇ ತಮ್ಮನ್ನು ತೊಡಗಿಸ್ಕೊಂಡಿರುವಂತಹ, ಕಳೆದ 40 ವರ್ಷಗಳಿಂದ ಅಥವಾ ಅವ್ರ ಪೂರ್ವಾರ್ಜಿತವಾಗಿ ಅವ್ರ ಪೂರ್ವಜರು ಸಹ ಕೃಷಿಯಲ್ಲೇ ಇನ್ನೊಂದಿದ್ದಂಥ ಕುಟುಂಬದಲ್ಲಿ ಬಂದಂಥವರು, ಅವ್ರು ಇವತ್ತು ಸ್ವಲ್ಪ ಕೃಷಿ ಬಗ್ಗೆ ಮೂಲಭೂತವಾಗಿ ಇವತ್ತಿನ ಕೃಷಿ ಎತ್ತು ಹೊರಟದ ಅದು ಏನಾಗ್ತಾ ಇದೆ ಅನ್ನುವಂಥ ತಮ್ಮ ಈ 2ನೇ ಎಪಿಸೋಡಲ್ಲೇ ಮಾತಾಡೋದಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾವು ಸ್ವಾಗತ ಮಾಡ್ತಾ ಸರ್ ತಮ್ಮ ಮೊದಲೇ ನಮ್ದು ಏನು ಪ್ರಶ್ನೆ ಅಂತಂದರೆ, ಯಾಕಂದರೆ ಇವತ್ತು ಸ್ವದೇಶಿ ಯಾವುದು ಇದೇನೋ ಏನು 100 ಆಯ್ತು ಮಾತಾಡ್ತೀವಿ, ಸಾವಯವ ಬಗ್ಗೆ ಮಾತಾಡ್ತೀವಿ, ಸಹಜ ಕೃಷಿ ಬಗ್ಗೆ ಮಾತಾಡ್ತೀವಿ, ಆದರೂ ಇವತ್ತು ರಾಸಾಯನಿಕ ಗೊಬ್ಬರವನ್ನು ಹಾಕ್ಕೊಂಡು ಆದಷ್ಟು ಹೆಚ್ಚಿನ ಲಾಭ ತೊಗೋಬೇಕಂತ ಪ್ರಯತ್ನ ಮಾಡ್ತಾ ಇರ್ತೀವಿ. ಸಹಜ, ಯಾರಿಗಿಲ್ಲ ಲಾಭ, ನಮಗೂ ಬೇಕು ಎಲ್ಲರಿಗೂ ಬೇಕು ಅನ್ನೋದು ಪ್ರತಿ ಮನುಷ್ಯನ ಆಸೆ. ಈ ಆಸೆ ನೆಲೆಗಟ್ಟಿನಲ್ಲ ನಾವು ಇವತ್ತು ಕೆಲವೊಂದು ಪ್ರಶ್ನೆಗಳು ಅವ್ರಿಗೆ ಮಾಡ್ತಾ ಇದ್ವಿ. ಮೊದಲನೇ ಪ್ರಶ್ನೆ, ಇವತ್ತಿನ ಕೃಷಿ ನಿಜವಾಗಿಯೂ ರೈತನನ್ನು ಶ್ರೀಮಂತನ ಮಾಡ್ತದನೋ ಅಥವಾ ಸಾಮಾನ್ಯ ಬದುಕಿಗೆ ತಂದು ನಿಲ್ಲಿಸ್ತದನೋ ಅಥವಾ ಅದು ಹಾನಿ ಮಾಡ್ತದನೋ? ಈಗ ಕೃಷಿ ವಿಷಯ ಮಾತಾಡಬೇಕಂತಂದ್ರೆ ಭಾರತದ ಕುರಿತು, ಭಾರತದಲ್ಲಿ ಕೃಷಿಯ ವಿಷಯನ ನಾವು ಜಾಗತಿಕ ಸಂದರ್ಭ ಬಿಡೋಣ. ಯಾಕಂದ್ರೆ ಆಯಾ ಹವಾಮಾನ, ಆಯಾ ಹವಾಗುಣಕ್ಕೆ ಸಂಬಂಧಪಟ್ಟಂಗೆ ಕೃಷಿ ತನ್ನದೇ ಆದಂಥ ಋತುಮಾನಕ್ಕೆ ಸಂಬಂಧಪಟ್ಟಂಗೆ ನಿರ್ವಹಣೆ ಆಗುವಂಥ ಒಂದು ಕ್ಷೇತ್ರ ಅಂದರೆ ಕೃಷಿ ಕ್ಷೇತ್ರ ಇವತ್ತು. ಅದಕ್ಕೆ ನಮ್ಮ ಭಾರತದ ಋತುಮಾನದಲ್ಲಿ, ನಮ್ಮ ಭಾರತದ ಸಂದರ್ಭದಲ್ಲಿ ಮಾತಾಡಬೇಕಾದ್ರೆ ನಮ್ಮದು ಕೃಷಿ ಪ್ರಧಾನವಾದಂಥ ದೇಶ. ಸುಮಾರು 85% ಜನ ನಮ್ಮಲ್ಲಿ ಕೃಷಿಯಲ್ಲಿ ತೊಡ್ಕೊಂಡ, ಕೃಷಿಯನ್ನು ನಮ್ಮದು ಮೇನ್ ಉದ್ಯೋಗ ಅನ್ನುವಂಥ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ ಒಂದು ಗ್ರಹಿಕೆಯಿಂದ ಬಂದಂಥ ದೇಶ. ಆ ನಿಟ್ಟಿನಲ್ಲಿ ನಾವು ಕೃಷಿಯನ್ನು ಒಂದು ಧರ್ಮವನ್ನಾಗಿ, ಒಂದು ಜೀವನ ವಿಧಾನವನ್ನಾಗಿ ಪಡೆದ ನಮ್ಮ ಹಿರಿಯರಿದ್ದ ಮಾಡ್ಕೊಂಡು ಬಂದಂಥ ಒಂದು, ನಾವು ಅದಕ್ಕೆ ಉದ್ಯೋಗ, ಲಾಭ, ನಷ್ಟ ತಕ್ಕಡಿ ಹಚ್ಚೋದಕ್ಕಿಂತನೂ ನನ್ನ ದೃಷ್ಟಿಯೊಳಗೆ ನಾವು ಅದನ್ನು ಅದೊಂದು ಜೀವನ ವಿಧಾನಪ್ಪ. ಅಲ್ಲಿ ಒಂದು ಎಕರೆ ಹೊಲ ಐತಿ, ಮನ್ಯಾಗ 4 ಮಂದಿ ಅದು, ಅಲ್ಲಿ 4 ಮಂದಿ ಬಿಟ್ಟು 5 ಮಂದಿ ಇದ್ದರೂ ಸಹಿತ ಉದ್ಯೋಗ ನೀಡುವಂಥ ಒಂದು ಕ್ಷೇತ್ರ ನಮಗದ. ಈ ದೃಷ್ಟಿಯಲ್ಲಿ ನಾವು ಅದರಿಂದ ಅಲ್ಲಿ ಲಾಭ ಎಷ್ಟು ಬರ್ತೈತಿ ಅನ್ನೋದಕ್ಕಿಂತನೂ ನಾವು ನಮ್ಮ ಕೃಷಿ ಮಾಡುವಂಥ ದುಡುಕಿಯಿಂದ, ಅಲ್ಲಿ ಬರುವಂಥ ಉತ್ಪಾದನೆಯಿಂದ ನಾವು ನಮ್ಮ ಜೀವನವನ್ನು ಯಾವ ರೀತಿ ಕಟ್ಕೋಬೇಕು, ನಮ್ಮ ಮಿತಿಮಿತಿಯೊಳಗೆ ಬದುಕಬೇಕು, ಸರಳ ಸ್ವಾವಲಂಬಿ ಬದುಕನ್ನು ಕಲಿಸಿದಂಥ ಒಂದು ದೊಡ್ಡ ಮೌಲ್ಯ ನಮಗೆ ಕೃಷಿ ಕಲಿಸಿತ್ತು ನಮ್ಮ ಹಿರಿಯರು. ಇದನ್ನು ಇವತ್ತಿನ ಪೀಳಿಗೆ ನೆನಪು ಐತೋ ಏನೋ ಇಲ್ಲೋ ಗುರುತಿಲ್ಲ, ಆದರೂ ನೆನಪಿಸಬೇಕಾದಂಥ ಸಂದರ್ಭದಲ್ಲಿ ಇವತ್ತು ಹೇಳ್ತಾ ಇದ್ದೀನಿ. ನಾನಾದರೂ ಸಹಿತ ಕೃಷಿಯನ್ನು ಪೂರ್ತಿ ನಾನು ವಿದ್ಯಾರ್ಥಿ ದಿಸೆಯಿಂದ ಕೃತಿಯನ್ನು ಕಲ್ತನಂತ ಕೃಷಿಯೊಳಗೆ ಭಾಗವಹಿಸಿದನಂತಲ್ಲ, ನಾವು ಕೃಷಿ ಕುಟುಂಬ ಇದ್ದರೂ ಸಹಿತ ಪತ್ತಿನ ಸಹಕಾರಿ ಸಂಘದಲ್ಲಿ ಸುಮಾರು 30 ವರ್ಷ ಕೃಷಿ ಪತ್ತಿನ ಸಹಕಾರಿ ಸಹಕಾರದಲ್ಲಿ ಹೂಕಾಕದ್ದ, 30 ವರ್ಷ ಕೆಲಸ ಮಾಡಿ ಕೃಷಿಕರೊಡನೆ ಒಡನಾಟ, ಕೃಷಿಯ ಬಗ್ಗೆ ಹತ್ತಿರದಿಂದ ನೋಟ ಇಟ್ಟುಕೊಂಡು ಬಂದಾಗ ಕೆಲವೊಂದು ವಿಚಾರಗಳನ್ನು ನನ್ನ ಓದಿನ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ನೋಡಿದಾಗ ನಮ್ಮ ಭಾರತದಲ್ಲಿ ಕೃಷಿ ನನ್ನ ದೃಷ್ಟಿಯೊಳಗೆ ಇವತ್ತು ಭಾಳ ಚಿಂತಾಜನಕ ಸ್ಥಿತಿಗೆ ತಲುಪೈತಿ ಅಂತೇಳಿ ನಾನು ತಿಳ್ಕೊಂಡಂಥ ವಿಧಾನ. ಅದಕ್ಕೆ ಈಗ ಕೃಷಿಯಿಂದ ನಾವು ಲಾಭ ಎಷ್ಟು ಮಾಡ್ತೀವೋ ಅಂದ್ರೆ ಮೊದಲಿನ ಕೃಷಿಕರಿಗೆ ಕೆಲವು ಮಂದಿ ಹೇಳ್ಬೋದು, ನಾನು ಕೃಷಿ ಮಾಡೋರು ಮೊದಲಿನ ಅವ್ರಿಗೆ ಪಾಪ ಹಾಕೊಳಕ್ಕೆ ಅಥವಾ ತೊಟ್ಕೊಳಕ್ಕೆ ಐರೂ ಸಿಗ್ತಿರ್ಕಿಲ್ಲ, ಇವತ್ತು ಕೃಷಿಕರು ಸಹಿತ ಕಾರ್ಗೆ ಮೇಂಟೈನ್ ಮಾಡುವಂಥದ್ದು, ಮತ್ತು ಅವರು ಆಧುನಿಕ ಅಂದ್ರೆ ಈಗೇನು ಈ ನಗರ ಪ್ರದೇಶ ಜನರ ಜೀವನ ಶೈಲಿ ಇತ್ತು, ಅದನ್ನು ನಮಗೂ ಮಾಡೋಕ್ಕೆ ಸಾಧ್ಯ ಆಗೈತಿ, ಅದಕ್ಕೆ ಕೃಷಿ ಇದ್ದದ್ದು ಭಾಳ ಉನ್ನತ ಮಟ್ಟಕ್ಕೆ ಹೋಗೈತಿ ಅಂತ ಅವ್ರು ತಿಳ್ಕೊಂಡಿದ್ರೆ ಅವ್ರದ್ದು ದೃಷ್ಟಿ ವಿಚಾರಕೂರ್ಣ ಅದು ಲಾಭದ ದೃಷ್ಟಿಯಲ್ಲಿ ಅಥವಾ ವ್ಯಾಪಾರ ದೃಷ್ಟಿಯಲ್ಲಿ ಕೃಷಿಯನ್ನು ನೋಡೋದು. ನಂದು ಜೀವನ ವಿಧಾನ ದೃಷ್ಟಿಯಲ್ಲಿ ಕೃಷಿ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮ್ಯಾಲ, ನಮ್ಮ ಕುಟುಂಬದ ಮ್ಯಾಲ, ನಮ್ಮ ಬದುಕಿನ ಮ್ಯಾಲ ಯಾವ ರೀತಿ ಪರಿಣಾಮ ಬೀಳ್ತೈತಿ ಮತ್ತು ಯಾವುದೇ ರೀತಿ ನಮಗೆ ಹೆಲ್ಪ್ ಆಕೈತಿ ಅನ್ನೋ ದೃಷ್ಟಿಕೋನಲ್ಲೇ ನಾನು ಹೇಳ್ತಾ ಇರೋದು. ಕೃಷಿ ಇದ್ದಿದ್ದ ಇವತ್ತು ಒಂದು ಉಳಿಕಿದ ಇಂಡಸ್ಟ್ರಿಗತಿ ಒಂದು ಇಂಡಸ್ಟ್ರಿಯಾಗಿ ಗ್ರಹಿಸ್ತಾರೆ ಹೊರತಾಗಿ ಕೃಷಿ ಇದ್ದದ್ದು ನಮ್ಮ ಕೃಷಿ ಮೊದಲಿನ ಪೂರ್ವಿಕರ ಕೃಷಿ ವಿಧಾನ ಇದ್ದದ್ದ ಮರೆ ಆಗ್ತಿದೆ ಅಂತ ನಂದೊಂದು. ಅದರ ನೀವು ಹೇಳಿದ್ರು ಒಂದು ಮಾತನ್ನು, ಇವತ್ತು ಕೃಷಿ ಅಧಃಪತನ ಕಡೆ ಹೋಗ್ತಾ ಇದೆ ಅನ್ನುವಂಥ ಮಾತು ಅಂದ್ರೆ ಅಧಃಪತನ ಕಡೆ ಹೋಗುವುದಕ್ಕೆ ಕಾರಣ ಏನ ಮತ್ತು ಯಾಕೆ ಹೊಂಟದ್ರಿ? ಹಾಂ, ಅದನ್ನ ಏನಿಲ್ಲರಿ, ಈಗ ನಾವು ನಮ್ಮನ್ನ ವಸಾಹತುಶಾಹಿ ಆಡಳಿತ 16ನೇ ಶತಮಾನದಾಗ ಈಸ್ಟ್ ಇಂಡಿಯಾ ಕಂಪ್ನಿ ಬಂದ
ಏನು ನಮ್ಮಲ್ಲಿ ಆಡಳಿತದ ಸೂತ್ರವನ್ನು ಹಿಡಿತು ವ್ಯಾಪಾರಕ್ಕೆ ಬಂದ ಆ ಸಂದರ್ಭದಿಂದ ಹಿಡ್ಕೊಂಡು ಸ್ವಾತಂತ್ರ್ಯ ನಂತರ ನಮ್ಮದೇ ಆದಂಥ ಸರ್ಕಾರ ಬಂತು. ಯಾಕಂದ್ರೆ ಈಗ ನಮ್ಮಲ್ಲಿ ಆಧುನಿಕತೆ ಅನ್ನೋದಕ್ಕಿಂತನೂ ಜಾಗತಿಕವಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಭಾರತದ ಸ್ವತಂತ್ರ ಆದಾಗ ನಾವು ಜಾಗತಿಕ ವ್ಯವಸ್ಥೆ ಜೋಡಿ ಹೊಂದ್ಕೋಬೇಕು, ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನ ನಾವು ಅನುಸರಿಸಬೇಕು ಅನ್ನುವಂಥ ಸಂದರ್ಭ ಬಂದಾಗ ನಮ್ಮಲ್ಲಿ ನಮ್ಮ ನಾಯಕರಾದರೂ ಸಹಿತ ಈಗ ಪಾಶ್ಚಿಮಾತ್ಯ ದೃಷ್ಟಿಕೋನ ಇಟ್ಟುಕೊಂಡು ಇಲ್ಲಿ ಆದರೂ ಸಹಿತ ಕೃಷಿಗೆ ಸಂಬಂಧಪಟ್ಟಂಗೆ ಯೋಜನೆ ಆಯೋಗಗಳನ್ನ ಒಂದು ನೀರಾವರಿ ಯೋಜನೆಗಳನ್ನ ಇವೆಲ್ಲ ಅಭಿವೃದ್ಧಿಯ ಆಯಾಮಗಳಂತೇಳಿ ಪಶ್ಚಿಮದ ಒಂದು ಕಲ್ಪನೆ. ಪಶ್ಚಿಮದ ಕಲ್ಪನೆಯೊಳಗೆ ಅಭಿವೃದ್ಧಿ ಆಯಾಮನೇ ಬೇರೆ, ನಮ್ಮ ಭಾರತೀಯ ಅಥವಾ ಈ ಏಷ್ಯಾದ ಒಂದು ಕಲ್ಪನೆಯೊಳಗೆ ಅಭಿವೃದ್ಧಿಯ ಆಯಾಮನೇ ಬೇರೆ ಅಂತ ನನ್ನೊಂದು ಬೇಸಿಕ್ ನಾಯಕರನ್ನ ಕೃಷಿ ಇವತ್ತಿನ ವಾಸ್ತವಿಕ ಇವತ್ತಿನ ವಾಸ್ತವಿಕ ನೆಲೆಗಟ್ಟಿನಾಗ ಮಾತಾಡೋದಿಲ್ಲ. ಆದರೆ ಬೇಸಿಕ್ ಕೃಷಿ ಅಂದರೆ ಏನಾತಂದ್ರೆ ನಮ್ಮಲ್ಲಿ ಈ ಪಶ್ಚಿಮ ಆಧಾರಿತ ಅಭಿವೃದ್ಧಿ ಮಾದರಿನೇ ಬೇರೆ. ಭಾರತಕ್ಕೆ ಸಂಬಂಧಪಟ್ಟಾಗ ನಮ್ಮ ಅಭಿವೃದ್ಧಿ ಅಂದರೆ ನಾವು ಜನ ನೆಮ್ಮದಿಯಾಗಿ ಎಷ್ಟು ನೆಮ್ಮದಿಯಾಗಿ ಬದುಕಿದಾರೋ ಅನ್ನೋದಕ್ಕೆ ನಮ್ಮ ದೃಷ್ಟಿಯೊಳಗೆ ಅಭಿವೃದ್ಧಿ ಅನ್ನೋದಿತ್ತು. ಇವತ್ತು ಬಾಹ್ಯ ಪರಿಕರದ ಮೇಲೆ ಜನ ಡಿಪೆಂಡ್ ಆಕಿರಿಂದ ಯಾವ ರೀತಿ ರಸ್ತೆ ಆಗಿದಾವೆ, ಯಾವ ರೀತಿ ನಮ್ಮ ಮನೆ ಅಂದ್ರೆ ನಾವು ಇರೋ ಸ್ಥಳ ಅದಾವು, ಈ ಒಂದು ಆಯಾಮದ ಮೇಲೆ ಆಧುನಿಕ ಅಭಿವೃದ್ಧಿ ಹೇಳ್ತೈತಿ. ಈ ಥರದ ಇವತ್ತು ನೀವು ಹೇಳೋದೇನಪ್ಪ ಸಿಮೆಂಟೀಕರಣಗೊಂಡಂತ ನೆಲೆಗಳನ್ನು ನೋಡುವಂಥದ್ದು ಇವತ್ತಿನ ಒಂದು ನಮ್ಮ ನಾಗರಿಕ ಕರ್ಕೊಳ್ಳೋದು. ಆದರೆ ಈ ಒಂದು ಮಾತು ಇದೆ ಹೇಳಿದ್ರೆ ನೀವು ಅಧಃಪತನ ಅಂದ್ರೆ ಯಾವ ರೀತಿಯಾಗಿ ಅಧಃಪತನ ಇದೆ ನಮ್ಮ ಕೃಷಿ? ಹಾ, ಈಗ ಅದನ್ನ ಹೇಳಲ್ ನಾ ಪಶ್ಚಿಮದ ಅಭಿವೃದ್ಧಿ ಮಾದರಿ ಕರೆಕ್ಟ್ ಆ ಅಭಿವೃದ್ಧಿ ಮಾದರಿ ಇಟ್ಕೊಂಡ್ರು ಆ ದಿಸೆಯಲ್ಲಿ ನಮ್ದು ಲಾಸ್ ಆಗ್ಯದ ಒಂದು ರೀತಿ ಅಧಃಪತನ ಕೇಳಿಗತ್ತದ ಅಂತ ಇದು ಒಂದು ಕಾರಣ, ದೊಡ್ಡ ಕಾರಣ. ಆದ್ರೆ ಅದ್ರ ಜೊತೆಗೆ ಈಗ ಅಧಃಪತನ ಅಂದ್ರೆ ಯಾವ ದೃಷ್ಟಿಯಿಂದ ಲಾಭ ದೃಷ್ಟಿಯಿಂದ ಅಧಃಪತನ ಆಗಿದೋ ಅಥವಾ ಅದ್ರ ಒಂದು ನೈತಿಕತೆ ಅಂತ ಅಥವಾ ನೀವು ಮೊದಲಿಂದ ಏನೋ ಒಂದು ಸ್ವದೇಶಿ ಮೂಮೆಂಟ್ ಅಂತ ಹೇಳ್ಕೊಂಡಾಗಲಿ ಮತ್ತೆ ಒಂದು ನೆಲೆಗಟ್ಟಿನಲ್ಲ ನೀವು ಹೇಳೋದು ಹೊರಟಿದ್ರಪ್ಪ ಅಂದ್ರೆ ಹೇಗೆ ಅದು ಅಧಃಪತನ ಆಗಿದೆ ಲಾಭ? ನೀವು ಪಶ್ಚಿಮಾತ್ಯ ದೃಷ್ಟಿ ಇಟ್ಕೊಂಡು ನಾವು ನೋಡುವಂತ ಅಂತ ಇವತ್ತು ಬೆಳೆದದ ಏ ನಮ್ಗೆ ದುಡ್ಡು ಬಂದ್ರಪ್ಪ ಲಾಭ ಇಲ್ಲಾದ್ರೆ ಇಲ್ಲ ಅನ್ನುವಂಥದ್ದು ಅಂದ್ರೆ ಆ ಹಿನ್ನೆಲೆಯಲ್ಲಿ ಅದ ಪತನ ಇತ್ತು ಅಥವಾ ಇನ್ನೊಂದು ರೀತಿ ಯಾವ್ದು ನಿಮ್ಮ ತಲೆ ಹೇಳೋದು? ಹಾ, ಅದೇ ಹೇಳ್ತಾ ಇದ್ದೇನಲ್ರ ನಾ, ಇವತ್ತು ಒಮ್ಮೆ ಮನುಷ್ಯ ಈ ಸಂಪತ್ತಿನ ಬೆನ್ನ ಅಥವಾ ಸುಖದ ಜೀವನ ಶೈಲಿ ಬೆನ್ನ ಹತ್ತಿತ್ತಂದ್ರೆ ಅದಕ್ಕೆ ಕೊನೆ ಅನ್ನೋದಿಲ್ಲ. ಇವತ್ತು 10 ಟನ್ ಆಯಿತು ಅಥವಾ ಇವತ್ತು 10 ಕ್ವಿಂಟಲ್ ಜ್ವಾ ಬೆಳೆ ಬಂತು ಅಂದರೆ ಇಲ್ಲ 20 ಕ್ವಿಂಟಲ್ ಬರಬೇಕದು. ಇದೊಂದು ಮನುಷ್ಯನ ಸ್ವಾಭಾವಿಕ. ಈ ರೀತಿ ಇದು ಏನು ಮಾಡ್ತೈತಿ, ಮನುಷ್ಯನ ಒಂದು ನೆಮ್ಮದಿಯಾಗಿ ಬದುಕೊಡಂಗಿಲ್ಲ. ದುಡಿಸ್ಕೊಳಕ್ ಹೋಗ್ತು. ಆದ್ರೆ ಏನಾಕೈತಿ ಅಂತಂದ್ರೆ ಬೇಸಿಕ್ ನಾವು ಏನೋ ಮನುಷ್ಯ ಪ್ರಯತ್ನ ಮಾಡಿದ್ರು ಸಹಿತ ನಾವು ಇವಾಗ ಕೃಷಿ ಒಳಗೆ ಏನ್ ಮಾಡ್ಬೇಕಾಕೈತಿ ಅಂತಂದ್ರೆ ಅಲ್ಲಿ ಪಾರ್ಟ್ಸ್ ಚೇಂಜ್ ಮಾಡಕ್ಕೆ ಉಳಿಕಿದ ಇಂಡಸ್ಟ್ರಿ ಒಳಗೆ ಬರ್ತೈತಿ ಒಂದು ಮಷಿನ್ ಬಾದ ಅಂತಂದ್ರೆ. ಆದ್ರೆ ಇಲ್ಲಿ ಮಣ್ಣ ಫಲವತ್ತತೆ ಬಹಳ ಮುಖ್ಯ ಕೃಷಿ ಒಳಗೆ. ಇದನ್ನ ಆಧುನಿಕ ಅಭಿವೃದ್ಧಿ ಅರ್ಥ ಮಾಡ್ಕೊಳ್ಳಂಗಿಲ್ಲ. ಮಣ್ಣಿನೊಳಗೆ ಎಷ್ಟು ಸಾಧ್ಯ ಐತಿ ಅಷ್ಟು ಫಲವತ್ತತೆಯನ್ನು ಹೀರಿ ತಗೊಳ್ಳುವಂಥ ಬೀಜ ಆ ಮ್ಯಾಲೆ ಬರುವಂಥ ಗೊಬ್ಬರ ಇವನ್ನೆಲ್ಲ ಹಾಕಿ ಮಣ್ಣಿನ ನಾವು ಇವತ್ತೇನು ಮಾಡಿದ್ವಿ ಅಂತಂದ್ರೆ ಮಣ್ಣು ಅದು ಗೊತ್ತಿ. ನಿನ್ನೆ ನೋಡ್ರಿ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಒಳಗೆ ಭಾರತದ ಕೃಷಿಯ ಭೂಮಿಯ 35% ಮಣ್ಣು ಬಾತಿಗೆ ಅಂದ್ರೆ ಪೂರ್ತಿ ಕೆಟ್ಟ ಹೋಗೈತಿ. ಅಲ್ಲಿ 1 ಟನ್ ಯೂರಿಯಾ ಸುರಿದ್ರೂ ಸಹಿತ ಒಂದು ಕಾಳು ಬೆಳಿಲಾರದಂಥ ಸ್ಥಿತಿ ಐತಿ ಅಂತ ನಿನ್ನೆ ಒಂದು ಭಾರತ ಸರ್ಕಾರದಿಂದ ರಿಸರ್ಚ್ ಸಾಯಿಲ್ ರಿಸರ್ಚ್ ಸೆಂಟರ್ದವ್ರು ಬಿಡುಗಡೆ ಮಾಡಿದ್ದು ವರದಿ ನಿನ್ನೆ ಇಂಡಿಯನ್ ಎಕ್ಸ್ಪ್ರೆಸ್ದಾಗ ಐತಿ. ಅದಕ್ಕೆ ಈ ಇದು ಒಂದು ಏನು ಸುಖದ ಬೆನ್ನು ಹತ್ತಿದ ಅದು ಅಥವಾ ಸವಲತ್ತಿನ ಬೆನ್ನು ಹತ್ತಿದಂತ ಒಂದೇ ಸಂಪತ್ತಿನ ಬೆನ್ನು ಬೆನ್ನು ಹತ್ತಿದಕ್ಕೆ ಇದು ಆ ರೀತಿ ಸಂಪತ್ತ ಆ ರೀತಿ ಅಂತ ಸುಖ ಕೊಡುವಂಥದ್ದಲ್ಲ. ಅಲ್ಲ, ಇಲ್ಲಿ ಸುಖ ಸಂತೋಷಗಳು ಡಿಫಿನೇಷನ್ ಬೇರೆ ಅದ. ಅದು ನೆಮ್ಮದಿ ಬದುಕು ನೆಮ್ಮದಿ ಇರಬೇಕು. ಇವತ್ತು ನೋಡ್ರಿ ಕೃಷಿ ಇಷ್ಟೆಲ್ಲ ಮುಂದುವರೆದೈತಿ ಅಥವಾ ಈಗಿನ ಆಧುನಿಕರು ಹೇಳೋ ರೀತಿಯೊಳಗೆ ಇಷ್ಟು ನಾವು ಡೆವಲಪ್ ಆಗೈತಿ ಅಥವಾ ಅಭಿವೃದ್ಧಿ ಆಗೈತಿ ಅಂತ ಅಂದರೂ ಸಹಿತ ಕೃಷಿಕರಿಗೆ ಕನ್ಯಾ ಸಿಗಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡು ಯಾಕಿದಾತು ಕೃಷಿ ಮಾಡ್ತಾನಂದ್ರೆ ಯಾರು ಕನ್ಯಾ ಕೊಡೋದಿಲ್ಲ ಅಂತೇಳಿ ಇವತ್ತು ನಾವು ಪತ್ರಿಕೆಯೊಳಗಾಗಲಿ ಟಿ ವಿ ಒಳಗಾಗಲಿ ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಯಾಕಂದ್ರೆ ಇಲ್ಲಿ ಏನಾತಂದ್ರೆ ಆಧುನಿಕ ಮಾದರಿಯ ಪಾಶ್ಚಿಮಾತ್ಯ ಮಾದರಿಯ ಅಭಿವೃದ್ಧಿನ ನಾವು ಅಂದ್ಕೊಂಡ್ರೆ ಪಾಶ್ಚಿಮಾತ್ಯ ಮಾದರಿ ಅಂದರೆ ಏನತ್ತಂದ್ರೆ ಪೂರ್ತಿ ನಾ ಬೇಸಿಕ್ ಆಗಿ ಹೇಳ್ಬೇಕತ್ತಂದ್ರೆ ಮೆದುಳು ಮತ್ತು ಮನುಷ್ಯನ ಶರೀರಿಗೆ ಲಿಂಕ್ ತಪ್ಪಿದಂಥ ಅಭಿವೃದ್ಧಿ ಅದು. ಯಾಕಂದ್ರೆ ಮೆದುಳಿನಿಂದ ಕೆಲಸ ಮಾಡೋರ್ದು ಒಂದು ವರ್ಗ ಬೇರೆ, ಈ ಬೆವರಿನಿಂದ ಕೆಲಸ ಮಾಡುವಂಥದ್ದು ಒಂದು ಜನರದ ಒಂದು ವರ್ಗ ಬೇರೆ ಅಂತ ಹೇಳ್ಕಂತ ತಿಳ್ಕೊಂಡು ಅಭಿವೃದ್ಧಿ ನಿರ್ಮಾಣ ಆದಂಥ ಒಂದು ಅದ ಪಶ್ಚಿಮದ ಅಭಿವೃದ್ಧಿ ಕಲ್ಪನೆಯನ್ನು ನಾವು ಅಳಿಸ್ಕೊಂಡು ನಮ್ಮ ಯಾವಾಗ ಅದನ್ನು ಅಳಿಸ್ಕೊಂತು ವ್ಯಕ್ತಿತ್ವ ಇದ್ದದ್ದು ಒಡೆದು ಹೋಗ್ತೈತಿ. ಅಲ್ಲಿ ಸಮಾಜ ಒಡಿತೈತಿ, ಕುಟುಂಬ ಒಡಿತಾವು. ಯಾಕಂದ್ರೆ ಕನ್ಯಾಣ ಸಿಗಲಾರದ ಸ್ಥಿತಿ ನಮ್ಮಲ್ಲಿ ಬರಾಕೈತಂತಂದ್ರೆ ಪ್ರತಿಯೊಬ್ಬರು ಏನು ಮಾಡಾಕತ್ರಿ? ಈಗ ಕೃಷಿ ಕಡೆ ಯಾವ ತಂದೆನೂ ತನ್ನ ಮಗನ ಕೃಷಿಗೆ ಹಚ್ಬೇಕಂತ ಇವತ್ತಿಲ್ಲ.
ಅವ ಏನಾದ್ರು ಮಾಡಪ್ಪ ಏನಾ ರ್ಯಾಂಕ್ ತಗೋಬೇಕು ಮೆಡಿಕಲ್ಗೆ ಹೋಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಥವಾ ಡಾಕ್ಟರ್ ಆಗಬೇಕು ಅಥವಾ ನೀನು ಐ ಎ ಎಸ್ ಆಫೀಸರ್ ಆಗಬೇಕು ಇದನ್ನು ಮಾಡಬೇಕು ಹೊರತಾಗಿ ಕೃಷಿ ಕಡೆ ಬರಬೇಡ ಅನ್ನುವಂಥ ಸ್ಥಿತಿ ಇವತ್ತು ನಿರ್ಮಾಣ ಮಾಡಿಕೊಂಡವ್ರ ನಾವು ಆತತ್ರ ನಾವು ಅಂದರೆ ಈ ಜನರನ್ನು ನಡೆಸಿದಂಥ ಸರ್ಕಾರಗಳಾಗಲಿ ನಾಯಕರಾಗಲಿ ಅದಕ್ಕೆ ಗಾಂಧೀಜಿಯವರು ಒಂದು ಮಾತು ಹೇಳಿದ್ರು ನಮ್ಗೆ ನನಗೆ ಬ್ರಿಟಿಷರು ಇಲ್ಲಿ ಬಂದಾರು ಅಥವಾ ಅವ್ರು ನಮ್ಮನ್ನು ಆಳಾತಾರಂದ್ರೆ ಭಾಳ ದೊಡ್ಡ ದುಃಖ ಇಲ್ಲ ನನಗೇನತ್ತ ಆಗೈತೆ ಅಂತಂದ್ರೆ ಅವ್ರ ಜೀವನ ಶೈಲಿ ಏನೈತಿ ಅವ್ರ ಕಾರ್ಯವಿಧಾನ ಏನೈತಿ ಅವ್ರ ಅಭಿವೃದ್ಧಿ ಕಲ್ಪನೆ ಏನೈತಿ ಅದು ಭಾಳ ನನಗೆ ದೊಡ್ಡ ಆಘಾತಕಾರಿ ಆಗೈತಿ ಯಾಕಂದ್ರೆ ನಮ್ಮ ದೇಶನ ಯಾವಾಗರೇ ನಾಶ ಮಾಡ್ತಿದ್ರೆ ನಮ್ಮ ಸಂಸ್ಕೃತಿ ನಾಶ ಆಗಬಾರ್ದು ಯಾಕಂದ್ರೆ ಈ ಸ್ವಾವಲಂಬನೆ ಮತ್ತು ಸ್ವದೇಶೇತಿ ಇವು ಎರಡೂ ಇಲ್ಲ ಅಂತಂದ್ರೆ ಯಾವ ದೇಶ ಈ ಅಭಿವೃದ್ಧಿ ಕಲ್ಪನೆ ಒಳಗೆ ಮುಂದೆ ಕಷ್ಟ ತಪ್ಪಿದ್ದಲ್ಲ ಅಂತೇಳಿ ನನ್ನದೊಂದು ಖಚಿತ ಅಭಿಪ್ರಾಯ ಈಗ ನಿಮ್ಮ ಅಭಿಪ್ರಾಯದಲ್ಲಿ ಅಭಿವೃದ್ಧಿ ಅಂದ್ರೆ ಏನು ಇವತ್ತಿನ ಅಭಿವೃದ್ಧಿ ಇದಲ್ಲ ಅನ್ನುವಂತ ವಾದ ನೀವು ಮಂಡಿಸ್ತಾ ಇದ್ದಾರೆ ಅಭಿವೃದ್ಧಿ ಅಂದ್ರೆ ಏನು ನಿಮ್ಮ ಡಿಫೈನ್ದಲ್ಲ ಎಲ್ಲಿ ತಪ್ಪಿದ್ವಿ ನಾವು ಅಭಿವೃದ್ಧಿ ನೆಲೆಗಟ್ಟಲ್ಲಿ ಚಿಂತನೆ ಮಾಡುವಲ್ಲ ಅದು ಅನುಷ್ಠಾನಗೊಳಿಸ್ಕೋಲೆ ಹಾ ಅಂದ್ರೆ ಅಭಿವೃದ್ಧಿ ಅಂದ್ರೆ ಎದಕ್ಕೆ ಅನ್ಬೇಕು ಅನ್ನೋದು ಬಹಳ ಮುಖ್ಯ ಐತ್ರಿ ಮನುಷ್ಯನ ಎದರ ಸಂಬಂಧ ಅಭಿವೃದ್ಧಿ ಅನ್ನೋದು ಬಹಳ ಮುಖ್ಯ ಐತಿ ಈ ಮನುಷ್ಯನ ಜೀವನವನ್ನು ಉನ್ನತ ಮಟ್ಟಕ್ಕೆ ಗೊಳಿಸೋದನ್ನ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಏನ ಮನುಷ್ಯನ ಜೀವನ ಉನ್ನತ ಯಾವ ರೀತಿ ಉನ್ನತ ಮಟ್ಟಗೊಳಿಸ್ಬೇಕು ಅವ್ನು ಊಟ ಮಾಡಿ ಕೂಡಲೇ ನೆಮ್ಮದಿಯಾಗಿ ನಿದ್ದೆ ಮಾಡುವಂಥ ವಾತಾವರಣ ನಿರ್ಮಾಣ ಆಗಬೇಕು ಒಳ್ಳೆಯ ಆಹಾರ ಊಟ ಮಾಡಿ ಮಲ್ಕೊಂಡಪ್ಪ ಅಂತಂದ್ರೆ ಅವ್ನು ನೆಮ್ಮದಿಯಾಗಿ ನಿದ್ದೆ ಹತ್ತಬೇಕಾದ ಇವತ್ತು ಏನಾಗೈತೆ ಪರಿಸ್ಥಿತಿ ಅಂತಂದ್ರೆ ನಮಗೆ ಇವತ್ತು ಎಷ್ಟು ಐತಿ ಏನೈತಿ ಅಂತಂದ್ರೆ ನಾವು ನೆಮ್ಮದಿಯಾಗಿ ಬದುಕು ಸಾಕ್ತಾ ಅದಕ್ಕಾಗಿ ಅಭಿವೃದ್ಧಿ ಮಾದರಿ ಒಳಗೆ ಕ್ಯೂಬಾದಂಥ ಕಂಟ್ರಿ ನೋಡ್ರಿ ಜಗತ್ತೆಲ್ಲ ಏನೂ ಕೊಡ್ದಿಲ್ಲ ಅಂತಂದ್ರೂ ಕೇಳಿಲ್ಲ ಅವ್ರು ತಮ್ಮದೇ ಆದಂಥ ಸೈಕಲ್ ಬ್ಯಾಗಲ್ಲಿ ಐ ಎ ಎಸ್ ಆಫೀಸರ್ಸ್ ಸೈಕಲ್ ಬ್ಯಾಗ್ ತಿರುಗಾಡ್ತಾವ್ರು ಇವತ್ತು ನಮ್ಮ ಕಣ್ಣು ಎದುರಿಗೆ ಅದಾವು ಆದರೆ ನಾವೇನು ತಿಳ್ಕೊಂಡು ಅಂತಂದ್ರೆ ನಮ್ಮಲ್ಲಿ ಭಾಳಷ್ಟು ಅಂದರೆ ವಿಜ್ಞಾನಿಗಳಾಗಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಾಗಲಿ ಕೆಲವು ಆಧುನಿಕ ವೈಚಾರಿಕರಾಗಲಿ ಏನು ಹೇಳ್ತಾರೆ ಅಂತಂದ್ರೆ ಅಭಿವೃದ್ಧಿ ಹೆಂಗೆ ಮತ್ತೆ ಹಿಂದೆ ಹೋಗೋದೇನ್ರಿ ಕೇಳ್ತಾರೆ ಹಿಂದೆ ಹೋಗೋದಲ್ಲ ನೆಮ್ಮದಿ ಎಲ್ಲಿ ಸಿಗ್ತೈತಿ ಅಲ್ಲಿ ನಾವು ಹೋಗಲೇಬೇಕಾಗ್ತೈತಿ ಹಿಂದೂ ಭಾಳ ಕಂದಾಚಾರಗಳು ಇದ್ದು ನಮ್ಮ ಅವ್ನು ಬಿಟ್ಟು ಶಿಸ್ತು ಬೇಕು ಸ್ವಚ್ಛತೆ ಬೇಕು ಇದನ್ನೆಲ್ಲ ಒಪ್ಪಣು ಆದರೆ ನಮಗೆ ಈ ಪಂಚಭೂತಗಳಾದಂಥ ಶರೀರ ಮಾನವ ನೆಮ್ಮದಿಯಿಂದ ಬದುಕಬೇಕಾಗಿದ್ರೆ ಏನು ಬೇಕಾಗೈತಿ ಶಾಂತಿ ನೆಮ್ಮದಿ ಈ ಒಂದು ಘರ್ಷಣೆ ಇಲ್ಲದ ಬದುಕ ಇದನ್ನು ಯಾವ್ದು ಕೊಡ್ತೈತಿ ಅನ್ನೋದು ಭಾಳ ಮುಖ್ಯ ಇದು ನಾವು ಅರ್ಥ ಮಾಡ್ಕೊಂಡ್ಕೆರಿಂದ ನಾವು ಮುಂದೆ ನಮ್ಮ ನೀತಿ ರೂಪಕರಾಗಲಿ ನಮ್ಮಲ್ಲಿ ದೇಶವನ್ನು ಅಧಿಕಾರ ಸೂತ್ರರಾಗಲಿ ಧಾರ್ಮಿಕ ಪಂಡಿತರಾಗಲಿ ಇವರೆಲ್ಲರೂ ಎಲ್ಲೋ ನಾವು ಒಂದು ಸ್ವಲ್ಪ ಹಾದಿ ತಪ್ಪಿ ಪಶ್ಚಿಮದ ಮಾದರಿ ಮಾಡ್ಕೋಬಾರ್ದು ಅಂತೇಳಿ ನನ್ನದೊಂದು ಖಚಿತ ಅಭಿಪ್ರಾಯ ಅಂದರೆ ಪಶ್ಚಿಮ ಇವತ್ತೇನೇ ಇದ್ದದ ಇದು ಪಶ್ಚಿಮದ ಅಭಿವೃದ್ಧಿ ಈ ಅಭಿವೃದ್ಧಿಯಲ್ಲೇ ಲಾಭದ ಮತ್ತು ದುರಾಶೆಯ ಅಂಶಗಳು ಹೆಚ್ಚು ಕಾಣ್ತಾ ಇಲ್ಲ ಆದಷ್ಟು ಹೆಚ್ಚು ಗಳಿಸ್ಬೇಕು ಕಡಿಮೆ ನಾವು ಏನಪ್ಪ ಅಂತ ದುಡಿಬೇಕು ಅನ್ನೋಂಥ ಪ್ರವೃತ್ತಿ ಕೊನೆನೆ ಇಲ್ಲ ಅದಕ್ಕೆ ಗಳಿಸ್ಬೇಕು ಅನ್ನೋದು ಕೊನೆನೇ ಇಲ್ಲ ಅಂತ್ರಿ ಈಗ ನೋಡ್ರಿ ಈಗ 10 ವರ್ಷದಿಂದ ಯಾವೊಬ್ಬ ಈಗ ಅಂಬಾನಿ ತೋರಿ ಅಥವಾ ಅದಾನಿ ತೋರಿ ಯಾವೊಬ್ಬ 10 ವರ್ಷದಿಂದ ಒಂದು 5 ಲಕ್ಷ 6 ಲಕ್ಷ ರೂಪಾಯಿ ಇದ್ದ 5 ಲಕ್ಷ ಕೋಟಿಗಟ್ಟಲೆ ರೊಕ್ಕ ಮಾಡಿದಾರೆ ಅಂತಂದ್ರೆ ಏನಿದೆ ಅಭಿವೃದ್ಧಿ ಅಂತ್ರಿ ಈಗ ಬಾಂಬೆದಂಥ ಸಿಟಿ ಒಳಗೆ ಅಂಬಾನಿ ಅಂತವ 32 ಮ್ಯಾಲೆ ಹೆಲಿಕಾಪ್ಟರ್ ಇರುವಂಥ ಮಣಿ ಕಟ್ತಾನು ಕೊಳಗೇರಿ ಎಲ್ಲಿ ತೆಳಗೈತಿ ವಿರಾಕ್ ಒಂದು ಈಗ ಏನು ಜಾಗ ಇಲ್ಲ ಇದು ಎಂಥ ಅಸಮಾನತೆ ಅಂತ ಇದು ಕಾರಣ ಯಾರ ನಮ್ಮ ನಾವು ಪ್ರಶ್ನೆ ಮಾಡ್ಕೋಬೇಕಾಗಿತ್ರಿ ಯಾಕಂದ್ರೆ ಯಾವ ಮನುಷ್ಯನೂ ಸವಲತ್ತು ಬೇಡ ಅನ್ನಂಗಿಲ್ಲ ಸವಲತ್ತು ಕೊಡೋಕ್ಕಿಂತ ಮೊದಲು ನಾವು ಅಧಿಕಾರ ಸೂತ್ರ ಹಿಡಿದವ್ರ ಅಥವಾ ದೇಶದ ಒಂದು ದಿಶೆ ತೋರಿಸುವಂಥ ಒಂದು ಸ್ಥಾನದಾಗಿದ್ದಂಥವ್ರ ನಾವು ಯಾವ ದಿಶೆ ತೋರಿಸ್ಬೇಕು ನಮ್ಮ ಜನರಿಗೆ ಅನ್ನೋದನ್ನು ಭಾಳ ಮುಖ್ಯ ಇರ್ತೈತಿ ಯಾಕಂದ್ರೆ ಎಲ್ಲರಿಗೂ ಎಲ್ಲ ತಿಳುವಳಿಕೆ ಇರೋದಿಲ್ಲ ನಾವು ಮೊದಲು ನೀತಿ ರೂಪಿಸುತ್ತಾಗ ನಮ್ಮ ನೀತಿಗಳು ಯಾವ ಇರಬೇಕು ಅನ್ನೋದನ್ನು ಭಾಳ ಮುಖ್ಯ ಅಂದ್ರೆ ಇವತ್ತು ನೀವು ಕೇಳೋ ಬಯಸಲು ಹೊಂಟಿದ್ದಪ್ಪ ಅಂದ್ರೆ ನಮ್ಮ ಆರಂಭ ಹಂತದ ಸರ್ಕಾರಗಳು ಈ ಒಂದು ನೀತಿಯನ್ನು ಅಡಾಪ್ಟ್ ಮಾಡುವಲ್ಲೇ ಹೊಂದಿಸುವಲ್ಲೇ ಪೂರ್ವ ಮಾಡಿ ತಪ್ಪು ಮಾಡಿ ಅಭಿವೃದ್ಧಿಯ ಡಿಫೈನ್ ಬೇರೆ ಮಾಡಿ ಹೋದರೂ ಅದಕ್ಕೆ ಇವತ್ತು ಎಲ್ಲ ಸಂಘಗಳು ಆಗ್ತಾ ಇದ್ದಾವೆ ಪ್ರಾಬ್ಲಮ್ಸ್ ಆಗ್ತಾ ಇದ್ದಾವೆ ಅಂತೇಳಿ ಇನ್ನು ಸ್ಪಷ್ಟ ಅಭಿಪ್ರಾಯ ಹೌದು ಮತ್ತೀಗ ಈ ನಿಮ್ಮ ಅಭಿವೃದ್ಧಿ ಇನ್ನು ಮತ್ತೊಮ್ಮೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮ್ಮ ಅಭಿವೃದ್ಧಿ ಅಂದ್ರೆ ಸಂಕ್ಷಿಪ್ತವಾಗಿ ನಿಮ್ಗೆ ಏನು ಅನಿಸ್ತದೆ ಅಭಿವೃದ್ಧಿ ಅಂದ್ರೆ ನಿಮಗೆ ಹೌದಪ್ಪ ಈ ರೀತಿಯಾಗಿ ಒಬ್ಬ ಮನುಷ್ಯ ಬದುಕಬೇಕಾಗಿದೆ ಈ ರೀತಿ ಅದಂತ ನಿಮ್ಗೆ ಏನು ತಲೆಯಲ್ಲ ಅದಲ್ಲ ಅದನ್ನ ಏನು ಹೇಳಿಕ್ಪ ಹೆಂಗೆ ನಮ್ಮಲ್ಲಿ ಅಂದ್ರೆ ನೀವು ಏನು ಹೇಳ್ಬಯಸ್ತಿದ್ದೀರ ಅಂದ್ರೆ ನಿಮ್ಮ ಡಿಸೈರ್ಸ್ ಅಂದ್ರೆ ಆಸೆಗಳನ್ನ ಅದು ಲಿಮಿಟ್ ಮಾಡ್ಕೋಬೇಕು ಹಾ ಸರಳ ಬದುಕು ನಾ ಅದನ್ನ ಹೇಳ್ರಿ ಸ್ವಾವಲಂಬಿ ಬದುಕಿನ ಕ್ರಮ ಮುಂದೆ ಸ್ವದೇಶಿ ಚಿಂತನೆ ಕ್ರಮ ಅಳವಡಿಸ್ಕೊಬೇಕು ಪ್ರತಿಯೊಬ್ಬ ಮನುಷ್ಯನು ಅವನು ಎರಡೂ ಅಳಿಸ್ಕೊಳ್ಳಿಲ್ಲ ಅಂದ್ರೆ ನಿಮ್ಮನ್ನ ಯಾವ ಒಂದು ಮ್ಯಾಜಿಕ್ ಆಗಲಿ ಜಾದೂ ಆಗಲಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಷ್ಟು ದೂರ ಹೋಗಿಬಿಟ್ಟವ್ರು ನಾವು ಇವತ್ತು ಈ ಅಭಿವೃದ್ಧಿ ಮಾದರಿ ಒಳಗೆ ಅಷ್ಟು ದೂರ ಹೋಗಿದ್ದು ಈಗ ನಮ್ಮಂಥವ್ರು ಇದನ್ನು ಮಾತಾಡೋದು ಕೇಳ್ಕೊಳ್ಳೋದು ಕೆಲವು ಜನ ಹುಚ್ಚರ ಅನ್ಬಹುದು
ಪ್ರಶ್ನೆ ಇಲ್ಲ. ಯಾಕಂದ್ರೆ ಸತ್ಯ ಸತ್ಯನ ಯಾಕೆ ಇವತ್ತಿನ ಬಡತನ ಆಗಲಿ, ಇವತ್ತಿನ ಶಿಕ್ಷಣ ಆಗಲಿ, ಪ್ರತಿಯೊಬ್ಬರು ಆರೋಗ್ಯ ಸಿಗಲಾರದ ಆಗಲಿ, ಇವತ್ತು ಸ್ವಚ್ಛ ನೀರು ಸಿಗಲಾರದ ಆಗಲಿ, ಶಾಲೆಗಳು ಸಿಗಲಾರದ ಆಗಲಿ, ಎಷ್ಟು ಸಮಸ್ಯೆಗಳು ಪಟ್ಟಿ ಮಾಡ್ತಾ ಹೋದ್ರೆ ಕೇವಲ ಈ ದೇಶದ 10% ಜನ ಮಾತ್ರ ಎಲ್ಲ ಪಡ್ಕೊಳ್ತಾ ಇದ್ದಾರೆ, ಉಳಿದ 90% ಜನ ಎಲ್ಲ ಇವತ್ತು ಒದ್ದಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಪರಿಹಾರ ನೀವೇನು ಹೇಳ್ತಾ ಇದ್ರಪ್ಪ ಅಂದ್ರೆ ಸರಳ ಜೀವನ ಕೃಷಿ ಏನಪ್ಪ ಅಂದ್ರೆ ಸರಳವಾಗಿ ನಡೆಯುವಂಥದ್ದಾಗಬಹುದು ನಿಂತಲ್ಲೇ. ಅದ ನಾವೊಂದು ಏನು ಹೇಳ್ತೀನಿ ಡೆಫಿನೇಷನ್ ಅಂದ್ರೆ ಆರೋಗ್ಯಕರವನ್ನು ಮಣ್ಣು ಇತ್ತಂದ್ರೆ ಆರೋಗ್ಯಕರ ಜನ ಅಲ್ಲಿ ಬದುಕುವಂಥ ಜನ ಆರೋಗ್ಯಕರವಾಗಿರ್ತಾರೆ. ನೀವು ಮಣ್ಣಿನ ಆರೋಗ್ಯ ಕೆಡಿಸಿರಂದ್ರೆ ಯಾವ ಅಲ್ಲಿ ಬದುಕುವಂಥ ವ್ಯಕ್ತಿಯ ಆರೋಗ್ಯ ಕೆಡಲೇಬೇಕು, ಡಾಕ್ಟರ್ ಸಂಖ್ಯೆ ಹೆಚ್ಚಾಗಲೇಬೇಕು, ರೋಗಗಳ ಸಂಖ್ಯೆ ಹೆಚ್ಚಾಗಲೇಬೇಕು. ಯಾಕಂದ್ರೆ ನಾವು ಯಾವಾಗ ಎಲ್ಲಿ ಕೆಮಿಕಲ್ಸ ನಮ್ಮ ಇವು ಆಧುನಿಕ ಪರಿಕರಗಳನ್ನ ಕೃಷಿ ಒಳಗೆ ಭೂಮಿ ಒಳಗೆ ಬಿಡಾಕತ್ತು, ಇವು ಇವು ನಮ್ಮ ಯಾವ ನಮ್ಮ ಕೆಮಿಕಲ್ ಏನು ಏನು ಇವು ಯೂರಿಯಾ ಆಯ್ತು ಅಂದ್ರೆ ಆ ರಾಸಾಯನಿಕ ಕ್ರಿಯೆಗಳನ್ನ ಪೂರ್ವ ವಿಚಾರ ಮಾಡ್ದ, ಅಥರ ಪರಿಣಾಮಗಳನ್ನ ವಿಚಾರ ಮಾಡ್ದ, ಯಾವಾಗ ನಾವು ಶಿಫಾರಸು ಮಾಡಿಕೆರಿಂದ ಕಳೆನಾಶಕ ಆಯ್ತು, ಈ ರಾಸಾಯನಿಕ ಗೊಬ್ಬರಗಳನ್ನ ಆಯ್ತು, ಇದು ಮುಂದೆ ಭೂಮಿ ಪರಿಣಾಮ ಭೂಮಿ ವ್ಯತ್ಯಾಸಗಳನ್ನ ವಿಚಾರ ಮಾಡ್ದ, ನಾವು ಇವತ್ತಿನ ಸಮಸ್ಯೆಗಾಗಿ ಇವತ್ತು ಆಹಾರ ಕ್ರಮವನ್ನು ಅದು ಆಹಾರದ ಭದ್ರತೆಗಾಗಿ. ಯಾಕಂದ್ರೆ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ 1967 ಬರಗಾಲ ಸಂಭವಿಸಿದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನೆಹರು ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆದಾಗ ಒಂದು ಬರಗಾಲ ಪರಿಸ್ಥಿತಿ ಬರ್ತೈತಿ. ಅವಾಗ ಅವರ ಅಮೆರಿಕದ ಅಧ್ಯಕ್ಷರಿಗೆ ಆಗಿರುವಂಥ ಅಧ್ಯಕ್ಷರಿಗೆ ಹೇಳ್ರಿ, ಇಲ್ಲರಿ ನಾವು ಕೆಲವಷ್ಟು ದಿವಸ ನಮಗೆ ಗೋಧಿಯನ್ನು ನೀವು ಸಪ್ಲೈ ಮಾಡಬೇಕು ಭಾರತಕ್ಕೆ ಅಂದರೆ ಆಹಾರದ ಕ್ಷಾಮ ಆಗಿತ್ತಾಗ ಅದು ಅಷ್ಟು ಸತ್ಯ ಇದೆ. ಯಾಕಂದ್ರೆ ನಾವು ವಸ್ತು ಬಿಟ್ಟು ಎಲ್ಲಿ ಹೋಗೋಕೆ ಸಾಧ್ಯಿಲ್ಲ. ಆ ಸಂದರ್ಭದೊಳಗೆ ನಮ್ಮ ಸಿ ಸುಬ್ರಹ್ಮಣ್ಯಂ ಅಂತ ಹೇಳ್ಕರಿಂದ ಅಗ್ರಿಕಲ್ಚರ್ ಮಿನಿಸ್ಟರ್ನ ಮಾಡ್ಕರಿಂದ ಈಗ ಎಮ್ ಎಸ್ ಸ್ವಾಮಿನಾಥನ್ನವರು ಅವ್ರ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಾಗ ಅವರ ಈ ಹೈಬ್ರಿಡ್ ತಳಿ ಇವೇನು ಹೈಬ್ರಿಡ್ ಅನ್ನೋದು ಐತ್ಲ ಈ ತಳಿಗಳನ್ನ ಹಸಿರು ಕ್ರಾಂತಿ ಅವ್ರು ಅದನ್ನು ಅಧ್ಯಯನ ಮಾಡಿ ಅವನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಯಾಕಂದ್ರೆ ಆ ವ್ಯಕ್ತಿನ ವಾಸ್ತವಿಕ ಪರಿಸ್ಥಿತಿಯನ್ನು ಅದನ್ನು ಅರ್ಥ ಮಾಡ್ಕೊಂಡು ಕೇರಿದ ಏನ್ರಿ ಫುಲ್ಫಿಲ್ಮೆಂಟ್ ಮಾಡ್ಕೋಬೇಕು ನಮ್ಮಲ್ಲಿ ಹಸಿವು ನಿವಾರಣೆ ಮಾಡೋ ಸಲುವಾಗಿ ಅವನ ಬತ್ತಲ್ಲಿ ಹೈಬ್ರಿಡ್ದ ತಳಿಗಳನ್ನ ಬಂದಾಗ ಅದೇ ಇವತ್ತು ಏನಾಗಿಬಿಡ್ತಂದ್ರೆ ಅದನ್ನು ಕಂಟಿನ್ಯೂ ಹಾಕಿರಿಂದ ಆಹಾರ ಎಷ್ಟು ನಮಗೆ ಉತ್ಪಾದನೆ ಆಗತ್ತೈತಿ, ಎಷ್ಟು ಪೋಲ್ ಆಗತ್ತೈತಿ, ನಾವು ಯಾವ ರೀತಿ ಬಳಸಬೇಕು ಅದಕ್ಕೆ ಮುಂದೊಂದು ಚೌಕಟ್ಟೆ ಇಲ್ಲ. ಅಂದ್ರೆ ಸ್ವಾಮಿನಾಥನ್ ಅವರು ಮಾಡಿದಂತಹ ಒಂದು ಹಸಿರು ಕ್ರಾಂತಿ ಅಂತ ಹೇಳ್ಕೊಂಡು ಅಪಾಯಕಾರಿ ಹೌದು. ಅವರ ಪಾಪ ಸೈವಮುಖ ಅವರ ಸ್ವಾಮಿ ಎಮ್ ಎಸ್ ಸ್ವಾಮಿನಾಥನ್ ಅವ್ರು ತಮಿಳುನಾಡಿನಾಗ ಅವರ ಸಾವಯವ ಒಂದು ಫಾರ್ಮ ತೆಗೆದ್ರು ಅವ್ರು. ಆದ್ರೆ ಏನ್ ಮಾಡಕ್ ಕೈ ಬಾಡ್, ಯಾಕಂದ್ರೆ ಒಮ್ಮೆ ಸವಲತ್ತು ರೈತಗಾಗ್ಲಿ ಯಾವ್ದೇ ಮನುಷ್ಯಾಗ ಒಮ್ಮೆ ಸವಲತ್ತು ಸಿಕ್ತಂದ್ರೆ ಆ ಸವಲತ್ತನ್ನ ಬಿಟ್ಟು ಕೊಡೋದು ಭಾಳ ಕಠಿಣ ಐತಿ. ಯಾರಾಗಲಿ ನಾವಾಗಲಿ ನೀವಾಗಲಿ ರೈತರಾಗಲಿ ಆ ಕೊಡುಗಿತ ಮುಂಚಿತ ಅದರ ಪರಿಣಾಮಗಳನ್ನ ಅದು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಕೈತಿ. ಈ ದೃಷ್ಟಿಯಲ್ಲಿ ಇದು ನಮಗೆ ಬೆಳೆದು ಬಂದಂಥ, ಯಾಕಂದ್ರೆ ನಮ್ಮಲ್ಲಿ ಮಳೆ ಮೇಲೆ ಡಿಪೆಂಡ್ ಆದಂಥ ಭೂಮಿ ಭಾಳ ಇತ್ತು, ಒಣ ಬೇಸಾಯ ಭಾಳ ಇತ್ತು. ಆ ಕಾರಣಕ್ಕೆ ಅವ್ರು ನಮ್ಮ ಇಂಜಿನಿಯರ್ ಏನು ಮಾಡ್ತಿದ್ರೆ ಹೆಚ್ಚು ಬೆಳೆದಾಗ ಮಾರಾಟ ಮಾಡೋಂಗಿಲ್ಲ, ಹಾಗೆ ಹಾಕಿ ಇಡೋದು, ಒಂದು ವೇಳೆ ಬರ ಬಿದ್ದರೆ ಅವಡ ತೆಗೆದು ಕಣಕಿ ಬಣ್ಣಿಯಾಗಿ ಕಣಕಿ ತೊಗೊಳೋದು, ಈ ರೀತಿ ಅವರು ಕೊಡು ತೊಗೊಳ್ಳೋ ದುಡ್ಡಿನ ಹರವು ಕಡಿಮೆ ಇರ್ತಾವೆ. ಆದರೆ ಈ ನಮ್ಮ ಆಧುನಿಕ ಕಲ್ಪನೆ ಬಂದಾಗಿದೆಯೇನು ನಾವು ಅಭಿವೃದ್ಧಿ ಅನ್ನುವಂಥ ಶಬ್ದ ತಂದೂರ್ಲ ಇಲ್ಲಿ ಏನ್ರಿ ನಾವು ಇದನ್ನು ಮಾಡಿದ್ರೆ ಇದು ಈಗ ಸುಖ ಬುದ್ಧಿ ಯಾರು ಬದುಕವ್ರದವರು ನೂರೈವತ್ತು ವರ್ಷ ನೂರು ಆದ್ರೆ ಈ ರೀತಿ ಹೇಳ್ತಾರೆ. ಯಾಕಂದ್ರೆ ಮುಂದೆ ಭೂಮಿಗತಿ ಏನಂದ್ರೆ ಯಾರು ಬದುಕವ್ರದಾರ್ರಿ, ಈಗಿಂದಷ್ಟು ನೋಡ್ಕೊಡ್ರಿ ಈಗ ಬದುಕೋದು ಅದಲ್ಲ. ಭೂಮಿ ಇರೋದು ನಮಗಷ್ಟೇ ಅಲ್ಲ, ಒಂದೇ ಪೀಳಿಗೆ ಅಲ್ಲ, ಮುಂದಿನ ಪೀಳಿಗೆಗೂ ಬೇಕಾಕೈತಿ, ನೀರನ್ನು ಮುಂದಿನ ಪೀಳಿಗೆ ಬೇಕಾಕೈತಿ. ಅದಕ್ಕೆ ಈ ಒಂದು ಚಿಂತನೆ ಒಳಗೆ ನಾವು ಇವತ್ತು ಸ್ವಾಭಿಮಾನಿ ಇದಕ್ಕೆ ಮದ್ದು ಅಂದರೆ ಸ್ವಾಭಿಮಾನಿ ಬದುಕ ಸರಳತೆ ಸ್ವಾಭಿಮಾನಿ ಬದುಕ ಸ್ವದೇಶಿ ಚಿಂತನೆ ಇಲ್ಲ ಅಂತಂದ್ರೆ ಈ ಜಾಗತೀಕರಣ ಎದುರು ಮಾಡುವಂಥ ಅಥವಾ ವಿರೋಧಿಸೋದು ಯಾರಿಗೂ ಸಾಧ್ಯ ಇಲ್ಲ ಅಂತಂದು ಒಂದು ಖಚಿತವಾದ ಅಭಿಪ್ರಾಯ. ಅಂದರೆ ನಿಮ್ಮ ಖಚಿತ ಅಭಿಪ್ರಾಯ ಈ ಹೇಳದಂಥ ಅರ್ಥ ನೀತಿ ಅಥವಾ ಈ ಹೇಳದಂಥ ಕೃಷಿ ನೀತಿ ನಾವು ಮಾಡಿದ ತಪ್ಪಂದ್ರೆ ನಮ್ಮ ದೇಶದ ಮೂಲ ಏನಪ್ಪ ಅಂದ್ರೆ ಉತ್ಪನ್ನದ ಮೂಲ ಕೃಷಿ, ಅದನ್ನು ನಾವು ಬದುಕಿದಂಥವ್ರು ಅದನ್ನು ನೀವು ಲಾಭದ ದೃಷ್ಟಿಯಿಂದ ನೋಡಲಾರದ ಅದು ಸರ್ವೈವ್ ಆಗ್ತಾ ಹೋಗುವಂಥದ್ದು ಮಾಡಬೇಕು. ಸಾವಯವ ಕೃಷಿ ಅಂತದನ್ನು ಪ್ರಿಫರೆನ್ಸ್ ಕೊಟ್ಟರೆ ಇವತ್ತಿನ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾವೆ ಅನ್ನೋದು ನಿಮ್ಮದು ಖಚಿತವಾದ ಅಭಿಪ್ರಾಯ. ಈ ಅಭಿವೃದ್ಧಿ ಏನದು ಇವತ್ತು ನೀವು ಡಿಫೈನ್ ಮಾಡ್ತಾ ಇದ್ದೀರಿ ಅದು ತಪ್ಪು ಐತಿ, ಅತಿ ಆಸೆ ಈ ದುರಂತಕ್ಕೆ ಕಾರಣ. ಅದು ಸ್ವಾಭಾವಿಕ ಐತ್ರಿ, ಯಾಕಂದ್ರೆ ಈಗ ನಮಗೆ ತಾತ್ಪೂರ್ತಿಕ ಈಗ ಅದು ಸುಖ ಅನಿಸ್ಬೋದು ಅಥವಾ ನಮಗೆ ಸವಲತ್ತು ಸಿಗ್ಬೋದು. ಈಗ ನಾವು ನಡ್ಕೋತ ಒಂದು ಕಿಲೋಮೀಟರ್ ಹೋಗ್ಬೇಕಾದ್ರೆ ಒಂದು 20 ನಿಮಿಷ 15 ನಿಮಿಷ ಬೇಕಾಕೈತಿ, ಆ ಸೈಕಲ್ ಮೋಟ್ರ್ ನಾವು ಹೋಗ್ಬೇಕಾದ್ರೆ 2 ನಿಮಿಷನೇ ಹೋಗ್ತೈತಿ, ಯಾಕೆ ನಡ್ಕೋತ ಬರೋದ್ರಿ ಒಂದು ಸೈಕಲ್ ಮೋಟ್ರ್. ಇದು ಈ ಕಲ್ಪನೆ ಐತಿ, ಅಲ್ಲಿ ಬರೇ ಟೈಮ್ ಅಷ್ಟೇ ಮುಕ್ಕಿರಂಗಿಲ್ಲ, ಆ ನಾವು ನಡೆಯೋದ್ರಿಂದ ನಮ್ಮ ಅವಯವಗಳಿಗೆ ಸಿಗುವಂಥ ವ್ಯಾಯಾಮ ನಮ್ಮ ಹೆಲ್ತ್ ಮ್ಯಾಲೆ ಪರಿಣಾಮ, ನಾವು ಊಟ ಮಾಡಿದಂಥ ಆಹಾರ
ಅದ ಅರುಗುವಂತ ಇದಾಗಿಲ್ಲ ಅಂತಾರೆ. ನಾವೇನೇ ಬಾಯ್ಬೇಕಿತ್ತು ಪೇಟ್ ಸ್ವಲ್ಪ ಅಂತ ಹೇಳಿ ಗುಡುಗೆ ತಗೋತೀರಿ ಗಂಡು ಯಾಕೋ ಆರು ಕರಗು ಆತರಿ ಏನದ ಈ ಕರಗಸಿದ್ದೆ ಅವಾಗ ಹಸುವಿನ ಬಗ್ಗೆ ಅಡ್ಡ ಚಿಂತನೆ ಐತಿ. ಈಗ ಹಸು ಅಲ್ರಿ ಈಗ ಹೊಟ್ಟೆ ತುಂಬಿದ್ರೆ ಕರಗಿಸೋದು ಹೆಂಗ ಅಂತ ಹೇಳಿ ಇವತ್ತಿನ ಸಂದರ್ಭ ಬಂದ್ಬಿಟ್ಟೆ. ಅದಕ್ಕೆ ದಯವಿಟ್ಟು ಇದ ಬಹಳ ಬೇಸಿಕ್ ವಿಷಯ ಏನೋ ಐತಿ. ಕೃಷಿ ಅನ್ನೋದು ಏನೈತಿರಲ್ಲ ನಾವ ಬಹಳ ಲಘುವಾಗಿ ಅದನ್ನ ಇವತ್ತಿನ ಸಂದರ್ಭದಾಗ ತಗೊಳಕತ್ತು. ಆದ್ರೆ ಅದು ಅಷ್ಟ ಹಗರು ವಸ್ತು ಅಲ್ಲ. ಯಾರಿಗೂ ಮಣ್ಣ ಇದನ್ನ ತಯಾರ ಮಾಡುವಂತ ಶಕ್ತಿ ಯಾರಿಗೂ ಇಲ್ಲ. ಯಾರಿಗೂ ಇಲ್ಲ, ಯಾವ ವಿದ್ಯಾರ್ಥಿಗಳು ಇಲ್ಲ ನನ್ನ ದೃಷ್ಟಿ ಒಳಗ. ಅದಕ್ಕೆ ಅವರಾದ್ರೂ ಸಹಿತ ಎಂ ಎಸ್ ಸ್ವಾಮಿನಾಥನ್ ಲಾಸ್ಟಕ್ಕೆ ಅವ್ರು ಕೊಡಿಕೊಂಡಿಗೆ ಸಾವಯವ ಕೃಷಿಯನ್ನ ಪ್ರಿಪೇರ್ ಮಾಡ್ರು. ಇವತ್ತು ಸರ್ಕಾರಗಳು ಸಹಿತ ಮಾಡಾಕ್ತಾರ. ಆದ್ರೆ ಒಮ್ಮೆ ಅದನ್ನ ಏನಲ್ರಿ ಸವಲತ್ತಿನ ರುಚಿ ಒಮ್ಮೆ ಜನರಿಗೆ ಹೆಚ್ಚಿದ್ ಅಂದ್ರೆ ನಾವ ಆ ಸವಲತ್ತು ಬಿಟ್ಟು ಬಹಳ ಸರಿಯುದ. ನಾವು ಹೆಂಗ ಒಂದ್ ಗ್ಯಾರಂಟಿಗಳು ಹೆಚ್ಚಿದಂಗ ಅದಕ್ಕೆ ಬಹಳ ದೂರ ಬಂದಿದ್ವು ನೋಡಿ. ಆದ್ರೆ ಆದ್ರೂ ಸಹಿತ ನಾವು ಭವಿಷ್ಯದ ದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ಈ ಮಣ್ಣು ನೀರು ವಾಯುಗುಣ ಇವನ್ನೆಲ್ಲ ಸ್ವಚ್ಛವಾಗಿ ಇಟ್ಟು ಹೋಗ್ಬೇಕಾದ್ರೆ ನಾವು ಸ್ವಲ್ಪ ಸಣ್ಣ ಹೆಜ್ಜೆಗಳನ್ನ ಇಡಲೇಬೇಕಾಗೈತಿ. ಸಣ್ಣ ಹೆಜ್ಜೆ ಇಡಬೇಕು. ಹಿಂದಿನ ಕೃಷಿ ಪದ್ಧತಿಗೆ ನಾವು ಜೀವನ ಸರಳ ಜೀವನ ಅಳವಡಿಸ್ಕೊಂಡ ನಾವು ದೇಶೀಯತೆ ಕಲ್ಪನೆ ಮುಡಿಸ್ಕೋಬೇಕಾಗೈತಿ. ಅದು ಬರಲಿ ಜಾಸ್ತಿ ಬೇಕಾದಂತ ದೊಡ್ಡ ಕಂಪನಿ ಬರುವಂತ ಇಲ್ಲೇ ಒಂದು ಉದಾಹರಣೆ ಲಾಸ್ಟ್ ಒಂದು ಉದಾಹರಣೆ ಕೊಡ್ತಿರ್ತಂದ್ರೆ 1935-40 ಸುಮಾರು ಎರಡನೇ ಮಹಾಯುದ್ಧ ಆದ ನಂತರ ಜಪಾನ್ ಬಹಳ ನಾಶ ಆಯ್ತು. ಬಹಳ ನಾಶ ಆಯ್ತು. ಅವಾಗ ಅಮೆರಿಕದ ಅನಿವಾರ್ಯ ಆಯ್ತು. ಅಮೆರಿಕದ ಅದರ ಸಹಾಯ ತಗೊಳ್ಳೋದು ಜಪಾನ್ಗ. ಆ ಸಂದರ್ಭದಾಗ ಜಪಾನಿ ಸರ್ಕಾರ ಮತ್ತು ಜಪಾನ್ ಜನತೆ ಎಷ್ಟೋ ವಿರೋಧ ಮಾಡಿದ್ರು. ಅಲ್ಲೊಂದು ಕಾರ್ ತಯಾರು ಯಾವುದೋ ಒಂದು ಹೆಸರು ಕಾರಿಂದ ನನಗೆ ನೆನಪಿಲ್ಲ. ಅದನ್ನು ತಯಾರು ಮಾಡುವಂಥ ಕಂಪ್ನಿ ಅಲ್ಲಿ ಅವ್ರು ಹಾಕೇ ಬಿಟ್ರು. ಅಲ್ಲಿ ಜನರ ವಿರೋಧ ಸರ್ಕಾರ ವಿರೋಧದಾಗ ಅವ್ರು ಸ್ಟಾರ್ಟ್ ಮಾಡೇ ಬಿಟ್ರು. ಆದ್ರೆ ಜಪಾನ್ರ ಏನು ಮಾಡಿರ್ತಂದ್ರೆ ಜಪಾನಿ ಹತ್ರ ನಾವು ಆ ಕಂಪ್ನಿ ಕಾರ್ ಒಟ್ಟಾಗ ಖರೀದಿ ಮಾಡೋಂಗಿಲ್ಲಪ್ಪ ತೀರ್ಮಾನ ತೊಗೊಂಡ್ಬಿಟ್ರು. ಪಾರ್ಲಿಮೆಂಟ್ನಾಗ ಹಾಕು ಅಲ್ಲಿ ಜನರಲ್ಲೂ ಒಂದು ತೀರ್ಮಾನ ಮಾಡಿ ನಾವು ಆ ಕಂಪ್ನಿ ಕಾರ್ ತೊಗೊಳಂಗೆ ನಮ್ಮ ದೇಶದಾಗ ಏನು ಉತ್ಪಾದನೆ ಆಗೈತೆ ಅದನ್ನು ತೊಗೊಳೋದಪ್ಪ ಅಂತಂದು ಕೂಡಲೇ 2 ವರ್ಷ ಆಗಿದ್ರೆ ಕಂಪ್ನಿ ಲಾಕೌಟ್ ಆಗಿಬಹುದು. ಒಂದು ಕಾರ್ ಮಾಡಲಿಲ್ಲ. ಹಂಗ ಸ್ವದೇಶಿಯ ವಿಚಾರಸರಣಿ ಸರಳ ಸ್ವಾಭಿಮಾನಿ ಬದುಕಿನ ಶೈಲಿ ಅಟ್ಟುಕೊಂಡು ಅಂದ್ರೆ ಯಾವ ಬೇಕಾದ ನಾವು ಮಾಲ್ ತೆಗಿವಲ್ಲ ಮಾಲಿಗೆ ಬೇಕಾದ ಬರೋದ್ರಿ. ನಾವು ಖರೀದಿ ಮಾಡಂಗಿಲ್ಲ ಅಂದ್ರೆ ಎಡ್ದಿನ ಹೇಳ ವಿರೋಧ ಮಾಡೋದಕ್ಕೆ ಏನ. ಅದಕ್ಕೆ ಒಂದ್ ಮಾತು ಹಿಂದೊಮ್ಮೆ ಒಂದ್ ಮಾತು ಬರ್ತೈತಿ. ಹಿಂದೆ ಸ್ವರಾಜ್ಯದಾಗ ಒಂದು 50 ಪೇಜಿನ ಪುಸ್ತಕ ಐತಿ. ಇವತ್ತು ಜಾತೀಕರಣಕ್ಕೆ ಇವತ್ತಿಗೂ ಚರ್ಚೆ ನಡೆದ ನಮ್ಮ ಇಡೀ ಜಗತ್ತಿನ ಚರ್ಚೆ ಆಗ್ತಾ ಇರೋ ಪುಸ್ತಕ ಅಂದ್ರೆ ಮಸನೋಬೋ ಕೊಕೊಕೋ ಜಪಾನಿನ ಒಂದು ಹುಲ್ಲು ಕ್ರಾಂತಿ ಅಂತೇಳಿ ಸಹಜ ಕೃಷಿಯ ಒಂದು ಪುಸ್ತಕ. ಮಹಾತ್ಮ ಗಾಂಧೀಜಿಯವರ ಹಿಂದೂ ಸ್ವರಾಜ್ಯ ಒಂದು ಪುಸ್ತಕ. ಜಾತೀಕರಣಕ್ಕೆ ಪರ್ಯಾಯ ಯಾವ ರೀತಿ ಅವು ಎರಡದಾವ ಅವನು ಬಿಟ್ಟು ಯಾವುದೂ ಪರ್ಯಾಯ ಇಲ್ಲ. ಮತ್ತು ಯಾವಾಗ ಒಂದು ದೇಶದ ಜನ ನಾವು ನಮ್ಮ ದೇಶದಾಗ ಬೆಳೆದಿದ್ದ ನಮ್ಮ ದೇಶದಾಗ ಉತ್ಪನ್ನ ಆದದ್ದ ಬಳಸ್ತೋಪ ಹೊರಗಿಂದ ಯಾವುದೋ ಹೊರಗಿನ ಪದಾರ್ಥ ನಾವು ಬಳಸಂಗಿಲ್ಲ ತೀರ್ಮಾನ ಮಾಡ್ತಾರೋ ಅಂದ ಜಾಗತೀಕರಣ ನೆಲದಾಗ 1 ಕಿಲೋಮೀಟರ್ ತೆಳಗ ಹೋಗೈತಿ ಅಂತ ನನ್ನ ಒಂದು ದೃಢವಾದ ನಂಬಿಕೆ ಐತಿ. ಅದನ್ನ ವಿರೋಧ ಮಾಡೋಕೆ ಏನು ದೊಡ್ಡ ಸೈನ್ಯ ದೊಡ್ಡ ಬುದ್ಧಿಜೀವಿಗಳು ಬೇಕಾಗಿಲ್ಲ ಅಂತ ಹೇಳಿ ನಾನು. ಆತ್ಮೀಯರೆ, ಇಲ್ಲಿವರೆಗೆ ಕೇಳಿದಿರಿ ನಮ್ಮ ಅಜ್ಜಪ್ಪನವರ ಮಾತುಗಳನ್ನು. ಮತ್ತು ಸರಳ ಸತ್ಯದ ಅದು ಏನಪ್ಪ ಅಂತಂದ್ರೆ ಏನಾದರೂ ಸಾಧಿಸಬೇಕಾಗಿತ್ತಂದ್ರೆ ನಾವು ಕೆಲವೊಂದು ಪಡ್ಕೋಬೇಕಾದ್ರೆ ಕೆಲವೊಂದು ಕಳ್ಕೊಳ್ಬೇಕಾಗ್ತದೆ. ನಾವು ಇವತ್ತು ತಿಳ್ಕೊಂಡಂಥ ಅಭಿವೃದ್ಧಿ ಇದು ಕೆಲವೇ ಕೆಲವು ಜನರ ಅಭಿವೃದ್ಧಿ, ಇಡೀ ಜನ ಸಮುದಾಯದ ಇಡೀ ಭಾರತೀಯರ ಅಭಿವೃದ್ಧಿ ಎಲ್ಲ ಅದು ಅಭಿವೃದ್ಧಿ ಆಗಬೇಕಾದ್ರೆ ಕೃಷಿಗೆ ಆದ್ಯತೆಸಬೇಕು, ಸಾವಯವ ಕೃಷಿ ಆಗಬೇಕು. ಈ ಎಲ್ಲ ನೀಡಲಿ ಅವ್ರು ತಮ್ಮ ಮಾತುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇದು ನಿಮಗೆ ಲಾಯಕ್ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಯಾಕೆ ಹೊಸ ಡೆಫಿನೇಷನ್ ಮಾಡ್ತಾ ಇದ್ದಾರೆ, ಮುಂದೆ ಹೋಗಿ ಇದನ್ನು ಬರಲಿಕ್ಕೆ ಆಗುವುದಿಲ್ಲ. ಆದರೆ ಮನುಷ್ಯನ ಮುಂದೆ ಯಾವುದೂ ಅಸಾಧ್ಯ ಅನ್ನೋದಿಲ್ಲ. ಜಪಾನಿಯರಿಗೆ ಆದಂತೆ ನಮಗೆ ಸಾಧ್ಯ ಇಲ್ಲ ಏನು ಅನ್ನುವಂಥ ಮಾತನ್ನು ಅವ್ರು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದು ನೀವು ಚಿಂತನೆ ಮಾಡಿರಿ, ವಿಚಾರ ಮಾಡಿರಿ, ಚರ್ಚೆ ಮಾಡಿರಿ, ಮಾಡಿ ನಿಮ್ಮ ಅಭಿಪ್ರಾಯ ಹೇಳ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.